ನಮಸ್ಕಾರ ವೀಕ್ಷಕರೇ. ಇದೊಂದು ವಿಡಿಯೋ ಸಾಕು ಭಾರತವನ್ನು ಕಾಂಗ್ರೆಸ್ ಮುಕ್ತ ಮಾಡಲು. ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕಾಂಗ್ರೆಸ್ನ ನಿಜ ಬಣ್ಣ ಇಡೀ ದೇಶಕ್ಕೆ ತಿಳಿಯಲಿ. ನಕಲಿ ಇತಿಹಾಸಕಾರ ರಾಮಚಂದ್ರ ಗುಹಾನಿಗೆ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಒಳ್ಳೆಯ ಇತಿಹಾಸ ಪಾಠ ನೀಡಿದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಸರ್ದಾರ್ ಪಟೇಲ್ರನ್ನು ನೆಹರು ನಡೆಸಿಕೊಂಡ ರೀತಿ ಈಗ ಚರ್ಚೆಗೆ ಒಳಗಾಗುತ್ತಿದೆ. ಕಾಂಗ್ರೆಸ್ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದ ಪ್ರತಿಯೊಂದು ಕುಕೃತ್ಯಗಳು ಈಗ ಬಯಲಾಗುತ್ತಿವೆ. ಕಾಂಗ್ರೆಸ್ ಬಗ್ಗೆ ಕೇಳಲೇಬೇಕಾದ ಕೆಲವು ಪ್ರಶ್ನೆಗಳು ಇಲ್ಲಿವೆ. ಇವುಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸಿ. ಒಂದು, ಭಾರತ ಪಾಕಿಸ್ತಾನ ಎಂಬ ಎರಡು ದೇಶಗಳಾಗಿ ವಿಭಜನೆ ನಡೆದದ್ದು ಧರ್ಮಾಧಾರಿತ. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರವಾಯಿತು, ಭಾರತವನ್ನು ಹಿಂದೂ ರಾಷ್ಟ್ರ ಎಂದೇಕೆ ಘೋಷಿಸಲಿಲ್ಲ? ಎರಡು, ತಥಾಕಥಿತ ರಾಷ್ಟ್ರಪಿತ ಮೋಹನ್ ದಾಸ್ ಗಾಂಧಿ ಪಾಕಿಸ್ತಾನದಿಂದ ಹಿಂದೂಗಳ ಸಿಖ್ಖರ ಹೆಣಗಳನ್ನು ಹೊತ್ತ ರೈಲು ಬೋಗಿಗಳ ಕಂಡ ಮೇಲೂ ಅಲ್ಲಿನ ಕ್ರೌರ್ಯಕ್ಕೆ ಕಣ್ಮುಚ್ಚಿ ಕೂತು ಅಲ್ಲಿ ಏನು ಬೇಕಾದರೂ ಆಗಲಿ, ಇಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನನ ಮೇಲೆ ಹಲ್ಲೆ ಆಗಬಾರದು ಎಂದೇಕೆ ಹೇಳಿದರು? ಮೂರು, ಗಾಂಧೀಜಿ ಮನಸ್ಸು ಮಾಡಿದ್ದರೆ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಬ್ರಿಟಿಷರ ಮೇಲೆ ಒತ್ತಡ ಹೇರಿ ಭಗತ್ ಸಿಂಗ್ ಮತ್ತು ಸಂಗಡಿಗರನ್ನು ಬಿಡಿಸಿಕೊಳ್ಳಬಹುದಿತ್ತು, ಹಾಗಾಗಲಿಲ್ಲ, ಏಕೆ? ನಾಲ್ಕು, ಭಾರತದ ಮುಸ್ಲಿಮರಿಗೆ ಸಂವಿಧಾನದಲ್ಲಿ ಬೇರೆಯೇ ನ್ಯಾಯವಿಧಿಗಳಿವೆ, ಏಕೆ? ಐದು, ಭಾರತ ದೇಶದಿಂದ ವಿಭಜನೆಗೊಂಡು ಪ್ರತ್ಯೇಕಗೊಂಡ ಪ್ರತಿ ದೇಶವು ಇಸ್ಲಾಮಿಕ್ ದೇಶವೇ ಆದದ್ದು ಯಾಕೆ? ಆರು, ಕೇರಳದಲ್ಲಿ ಈಗಲೂ ಕೂಡ ಆಟೋ ರಿಕ್ಷಾದ ಹಿಂದೆ ಜೈ ಶ್ರೀರಾಮ್ ಆಗಲಿ ಜೈ ಹನುಮಾನ್ ಆಗಲಿ ಶ್ರೀಕೃಷ್ಣ ಎಂದು ಬರೆಯಲಾಗದ ಪರಿಸ್ಥಿತಿ ಅಲ್ಲಿನ ರಿಕ್ಷಾ ಮಾಲೀಕರಿಗೆ ಇದೆ, ಅದು ಯಾಕೆ? ಏಳು, ನಿಯಮದ ಪ್ರಕಾರ 10%ಗಿಂತ ಹೆಚ್ಚಿನ ಜನಸಂಖ್ಯೆ ಇದ್ದಲ್ಲಿ ಅವರು ಅಲ್ಪಸಂಖ್ಯಾತರಲ್ಲ. ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ 18% ಅವರು ಅಲ್ಪಸಂಖ್ಯಾತರು, ಇದೆಲ್ಲ ಯಾರ ಕೈವಾಡದಿಂದ ಆದದ್ದು? ಎಂಟು, ಕಾಶ್ಮೀರ ಹಿಂದೂಗಳ ರಾಜ್ಯವಾಗಿತ್ತಲ್ಲ, ಅಲ್ಲಿಂದನೇ ಹಿಂದೂಗಳನ್ನು ಒದ್ದೋಡಿಸಿದ್ದೇಕೆ? ಒಂಬತ್ತು, ಎಲ್ಲಿ ಮುಸ್ಲಿಮರ ಜನಸಂಖ್ಯೆ 30-40% ಏರಿಕೆಯಾಗುತ್ತದೋ ಅಲ್ಲೆಲ್ಲ ಅವರು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಬೇಡಿಕೆ ಇಡುವುದು ಸಾಮಾನ್ಯ, ಹೀಗೇಕೆ? ಸಹಬಾಳ್ವೆ ಸಹಿಷ್ಣುತೆ ಇವೆಲ್ಲ ಹಿಂದೂಗಳಿಗೆ ಮಾತ್ರ ಕಡ್ಡಾಯವೇ? ಹತ್ತು, ಭಯೋತ್ಪಾದಕನೊಬ್ಬ ಸಿಕ್ಕಿಬಿದ್ದಾಗ ಆತ ಮುಸ್ಲಿಮನಾದರೆ ಭಯೋತ್ಪಾದನೆಗೆ ಧರ್ಮವಿಲ್ಲ, ಅದೇ ಹಿಂದೂಗಳು ಎಂದೂ ಇಂತಹ ದುಷ್ಕೃತ್ಯಕ್ಕೆ ಕೈಹಾಕದೆ ಹೋದರೂ ಕೇಸರಿ ಭಯೋತ್ಪಾದನೆ ಎಂಬ ಕಟ್ಟುಕತೆಯನ್ನೇ ಹೆಣೆಯಲಾಗುತ್ತಿದೆ, ಹೀಗೇಕೆ? ಹನ್ನೊಂದು, ವಿಶ್ವದಲ್ಲಿ ಹಜ್ ಯಾತ್ರೆಗೆ ಸಬ್ಸಿಡಿ ಕೊಡುತ್ತಿದ್ದ ಏಕೈಕ ದೇಶ ಭಾರತ. 10,000 ಕೋಟಿ ಇದಕ್ಕಾಗಿ ಖರ್ಚು ಮಾಡಿದ ಸರ್ಕಾರ ಯಾರದ್ದು? ಹನ್ನೆರಡು, ಭಾರತದ ಮುಸ್ಲಿಮರಿಗೆ ಮದರಾಸಾಗಳಲ್ಲಿ ಕಲಿಯಲು ನೀಡಲಾಗುವ ಅನುದಾನ ಹಿಂದೂ ದೇವಸ್ಥಾನಗಳಿಂದ ಏಕೆ? ಹದಿಮೂರು, ಇಷ್ಟು ವರ್ಷ ಭೇದ ಭಾವಕ್ಕೆ ಕಾರಣವಾಗಿದ್ದ 370ನೇ ವಿಧಿಯನ್ನು ಉಳಿಸಿಕೊಂಡು ತಾರತಮ್ಯ ಮಾಡಿದವರು ಯಾರು? ಹದಿನಾಲ್ಕು, ಜಾಮಿಯಾ ಮಸೀದಿಯ ಇಮಾಮ್ ಸೈಯದ್ ಬುಖಾರಿ ಒಸಾಮಾ ಬಿನ್ ಲಾಡನ್ನನ್ನು ಅಲ್ಕೈದಾವನ್ನು ಸಮರ್ಥಿಸುವ ಧಾರ್ಷ್ಟ್ಯ ತೋರಿಸುತ್ತಾನೆ, ಆದರೂ ಆತನನ್ನು ಬಂಧಿಸುವುದು ಇರಲಿ, ಕನಿಷ್ಠ ಯಾರೂ ಆತನನ್ನು ಪ್ರಶ್ನಿಸುವುದೂ ಇಲ್ಲ, ಹೀಗೇಕೆ? ಹದಿನೈದು, ಪಾಕಿಸ್ತಾನದಲ್ಲಿ 1947 ಹಿಂದೂಗಳ ಜನಸಂಖ್ಯೆ 22.45%ನಷ್ಟಿತ್ತು, ಈಗ 1.5%ಗೆ ಇಳಿದಿದೆ, ಅಲ್ಲಿನ ಹಿಂದೂಗಳ ಕತೆ ಏನಾಯಿತು, ಯಾರಿಂದ ಹಾಗಾಯಿತು? ಹದಿನಾರು, ಮೊಘಲರು ಧ್ವಂಸಗೊಳಿಸಿದ ಸೋಮನಾಥ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಸರ್ದಾರ್ ಪಟೇಲರು ಬಯಸಿದಾಗ ಅದನ್ನು ವಿರೋಧಿಸಿದವರು ಯಾರು? ಅದೇ ಜಾಮಾ ಮಸೀದಿ ಪುನರ್ ನಿರ್ಮಾಣ ಮಾಡಿ ಎಂದು ಸರ್ಕಾರದ ಮೇಲೆ ಒತ್ತಡ ತಂದವರು ಯಾರು? ಹದಿನೇಳು, ಭಾರತದಲ್ಲಿ 1947 ಹೊತ್ತಲ್ಲಿ 7.88% ಮುಸ್ಲಿಮರ ಜನಸಂಖ್ಯೆ ಇಂದು 18.80%ರಷ್ಟಾಗಿದ್ದೆ, ಇದಕ್ಕೆ ಕಾರಣ ಏನು, ಯಾರ ಸರ್ಕಾರದ ನೀತಿಗಳು? ಹದಿನೆಂಟು,
ಭಾರತದ ಮೀಡಿಯಾಗಳು ಸಮಾಜಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಹಿಂದೂಗಳು ನೀಡಿರುವ ಕೊಡುಗೆಯ ಬಗ್ಗೆ ಅರಿವಿದ್ದೂ ಕೂಡ ಯಾವಾಗಲೂ ದ್ವೇಷದ ಮಾತುಗಳನ್ನೇ ಆಡುತ್ತವಲ್ಲ, ಅದೇಕೆ? 19. ಅಕ್ಬರ್ ದಿ ಗ್ರೇಟ್ ಎಂದು ನಮ್ಮ ಇತಿಹಾಸಕಾರರು ಹಾಡಿ ಹೊಗಳುವ ಮೊಘಲ್ನ ಹರೇಮ್ನಲ್ಲಿ 4,000ಕ್ಕಿಂತಲೂ ಹೆಚ್ಚು ಮಹಿಳೆಯರಿದ್ದರು. ಈ ವಿಷಯವನ್ನು ಪಠ್ಯಪುಸ್ತಕದಲ್ಲಿ ಬಾರದ ಹಾಗೆ ಮಾಡಿದವರು ಯಾರು? 20. ಬಾಬರ್ ನಮ್ಮ ಪ್ರಭು ಶ್ರೀರಾಮನ ಮಂದಿರವನ್ನೇ ಒಡೆಯುತ್ತಾನೆ, 1,000 ಹಿಂದೂಗಳ ಮಾರಣಹೋಮಕ್ಕೆ ಕಾರಣನಾಗುತ್ತಾನೆ, ಆದರೂ ಆತ ನಮ್ಮ ಬುದ್ಧಿಜೀವಿಗಳ ಪಾಲಿಗೆ ಜಾತ್ಯಾತೀತ. ಹೀಗೆಲ್ಲ ಇತಿಹಾಸ ಬರೆಯಲು ನೆರವು ಕೊಟ್ಟವರು ಯಾರು? 21. ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಯಿತು, ಆದರೂ ರಾಮ ಮಂದಿರ ನಿರ್ಮಾಣ ಮಾಡಲು ಬಿಡುವುದಿಲ್ಲ ಎಂದು ಕೆಲವರು ಅರಚುತ್ತಾರೆ. ಅವರೆಲ್ಲ ಇಷ್ಟು ಹೆಚ್ಚಿಕೊಳ್ಳಲು ಯಾರು ಕಾರಣ? 22. ಕಾಂಗ್ರೆಸ್ ಆಡಳಿತದಲ್ಲಿ 645 ದಂಗೆಗಳು ನಡೆದವು, 32,000ಕ್ಕಿಂತ ಹೆಚ್ಚು ಜನರು ಪ್ರಾಣ ಕಳಕೊಂಡರು. ಮೀಡಿಯಾ ಅದರ ಬಗ್ಗೆ ಯಾವ ಕಾಂಗ್ರೆಸ್ ನಾಯಕನನ್ನು ಪ್ರಶ್ನಿಸುವುದಿಲ್ಲ, ಏಕೆ? ಗೋಧ್ರಾ ಹತ್ಯಾಕಾಂಡದ ಪ್ರತಿಕಾರಕ್ಕಾಗಿ ನಡೆದ ಗಲಭೆಯ ಬಗ್ಗೆ ಇದುವರೆಗೂ ಮೀಡಿಯಾಗಳು ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡುತ್ತಲೇ ಇವೆ, ಹೀಗೇಕೆ? 23. ಗೋಧ್ರಾ ಹತ್ಯೆ, ಸಿಖ್ಖರ ನರಮೇಧ, ಕಾಶ್ಮೀರಿ ಪಂಡಿತರ ಹತ್ಯೆ, ಇದ್ಯಾವುದರ ಬಗ್ಗೆಯೂ ಮೀಡಿಯಾಗಳು ಮಾತನಾಡುವುದಿಲ್ಲ. ಅವರನ್ನು ಹಾಗೆ ಪೋಷಿಸಿ ನಿಯತ್ತಿನಲ್ಲಿ ಬದುಕುವಂತೆ ಸಾಕಿದವರು ಯಾರು? 24. ನೆಹರು ಕುಟುಂಬ ಗಾಂಧಿ ಕುಟುಂಬ ಆದದ್ದು ಹೇಗೆ? ಮುಸ್ಲಿಂ ಪಾರ್ಸಿ ಕ್ರೈಸ್ತರು ಶಿವಭಕ್ತ ಜನವಾರ ದಾರಿ ಬ್ರಾಹ್ಮಣರಾದದ್ದು ಹೇಗೆ? ಈ ಎಲ್ಲ ಪ್ರಶ್ನೆಗಳನ್ನು ಅವಶ್ಯಕವಾಗಿ ಕೇಳಲೇಬೇಕು, ಮುಂದಿನ ಪೀಳಿಗೆಗೆ ಕಾಂಗ್ರೆಸ್ನ ನಿಜ ಮರ್ಮ ತಿಳಿಯಲೇಬೇಕು. ದೇಶವನ್ನು ಇಷ್ಟು ವರ್ಷ ಗೆದ್ದಲುಗಳ ಹಾಗೆ ತಿಂದು ಅಭಿವೃದ್ಧಿ ಹೊಂದದ ಹಾಗೆ ಮಾಡಿದ ಕಾಂಗ್ರೆಸ್ನ ಕುಕೃತ್ಯಗಳು ಬಯಲಾಗಲೇಬೇಕು. ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ತಲುಪಿಸಿ.